ಗಣೇಶ ಸ್ಥಾಪನೆಗೊಳ್ಳುವ ಸ್ಥಳಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನು ವಹಿಸಲಾಗಿದೆ. ಶಿವಮೊಗ್ಗ ನಗರದಾದ್ಯಂತ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಡಿಎಆರ್ ಹೋಮ್ ಗಾರ್ಡ್ ಸೇರಿದಂತೆ ಪೊಲೀಸರನ್ನು ನಿಯೋಜಿಸಲಾಗಿದೆ. ಗಸ್ತು ವಾಹನದ ಮೂಲಕ ರೂಟ್ ಮಾರ್ಚ್ ಅನ್ನು ಪೊಲೀಸರು ನಡೆಸಿದ್ದಾರೆ. ಪೊಲೀಸ್ ಸಿಬ್ಬಂದಿಗೆ ಸ್ಥಳ ನಿಯೋಜನೆಯನ್ನು ಎಸ್ಪಿ ಲಕ್ಷ್ಮೀ ಪ್ರಸಾದ್ ಮಾಡಿದ್ದಾರೆ. ಭದ್ರಾವತಿ, ಸಾಗರ, ಶಿಕಾರಿಪುರ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಗಮನವನ್ನ ಕೊಡಲಾಗಿದೆ. ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಆದಂತಹ ಇನ್ಸಿಡೆಂಟ್ ಗಳನ್ನ ನಾವು ಗಮನಿಸಿದ್ದೀವಿ. ಹಾಗಾಗಿ ಶಿವಮೊಗ್ಗದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ, ಅದರಲ್ಲೂ ಎಲ್ಲೆಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಲ್ಲೆಲ್ಲ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಸಾಲು ಸಾಲು ಕೊಲೆ ಪ್ರಕರಣಗಳು ನಡೆಯತಾನೆ ಇದೆ, ಹತ್ಯೆ ಪ್ರಕರಣಗಳು. ಹಾಗಾಗಿ ಶಿವಮೊಗ್ಗದಾದ್ಯಂತ ಬಿಗಿ ಬಂದೋಬಸ್ತ್ ಅನ್ನು ಕಲ್ಪಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಪ್ರಸನ್ನ, ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ. ಇವ್ರು ನೋಡಿ, ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಶಿವಮೊಗ್ಗ ಸೇರಿದಂತೆ ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಇಂತಹ ಸಂದರ್ಭದಲ್ಲಿ ಕಲ್ಪಿಸಲೇಬೇಕಾಗುತ್ತೆ. ಯಾಕಂತಂದರೆ ಮೊನ್ನೆ ನಡೆದಂತಹ ಇನ್ಸಿಡೆಂಟ್ ಇರಬಹುದು, ಸಾಲು ಸಾಲು ಇನ್ಸಿಡೆಂಟ್ಗಳು ಶಿವಮೊಗ್ಗದಲ್ಲಿ ನಡೀತಾನೆ ಇರೋದು ಇದಕ್ಕೆ ಕಾರಣ. ಸದ್ಯ ಅಲ್ಲಿನ ಸ್ಥಿತಿಗತಿ ಯಾವ ರೀತಿಯಾಗಿದೆ? ಎಲ್ಲೆಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ? ಪ್ರಸನ್ನ ಜನ್ಮಿ, ಏನು ಶಿವಮೊಗ್ಗದಲ್ಲಿ ಐತಿಹಾಸಿಕವಾಗಿ ಗಣೇಶೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದಿರೋದು ಮುಂಚೆಯಿಂದ ನಡೆದು ಬಂದಿರೋ ಸಂಪ್ರದಾಯ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಹಿಂದೂ ಮಹಾಸಭಾ ಗಣಪತಿ ಆಗಿರ್ಬೋದು, ಮತ್ತೆ ಬೇರೆ ಗಣಪತಿ ಆಗಿರ್ಬೋದು, ಶಿವಮೊಗ್ಗ ಭದ್ರಾವತಿ ಸೇರಿದಂತೆ ಕೆಲವು ಕಡೆ ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಮತ್ತೆ ಗಣಪತಿಯ ಒಂದು ಹಬ್ಬದ ಆಚರಣೆ ವೇಳೆ ಕೆಲವೊಂದು ಅಹಿತಕರ ಘಟನೆಗಳೇ ನಡೆದಿರೋದು, ಮತ್ತೆ ಕಳೆದ ಆಗಸ್ಟ್ 15ರಂದು ಮತ್ತೆ ಹಿಂದೆ ಫೆಬ್ರವರಿ 20ನೇ ತಾರೀಕು ಹರ್ಷನ ಹಿಂದೂ ಹತ್ಯೆ ಕಾರ್ಯಕರ್ತ, ಈ ಪ್ರಕರಣಗಳು ಮತ್ತೆ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಕಡೆ ನಡೆದ ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ನಡೆದಿರುವಂತಹ ಒಂದು ರೀತಿಯ ಈ ಒಂದು ಎರಡೂ ಕೋಮಿನ ನಡುವೆ ನಡೆದಂತಹ ಒಂದು ಗಲಾಟೆಯಲ್ಲಿ ಇದರ ಪರಿಣಾಮ ಎಲ್ಲಿ ಮುಂದುವರಿಯೋದು ಗಣಪತಿ ಹಬ್ಬದಲ್ಲಿ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ನಿರ್ಧರಿಸ್ಬಿಟ್ಟು ಈಗಾಗಲೇ ಜಿಲ್ಲೆಯ ಪ್ರಮುಖ ಏನ್ ಜಿಲ್ಲಾದ್ಯಂತ ಪ್ರಮುಖ ಸ್ಥಳಗಳಲ್ಲಿ ಶಿವಮೊಗ್ಗ, ಭದ್ರಾವತಿ ಆಗಿರ್ಬೋದು, ಶಿಕಾರಿಪುರ ಆಗಿರ್ಬೋದು, ಸಾಗರ ಆಗಿರ್ಬೋದು, ಈ ತರ ಪ್ರದೇಶಗಳಲ್ಲಿ ಎಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಅಂತಿದೆ, ಆದ್ರೆ ಇನ್ನೂಕ್ಕೂ ಹೆಚ್ಚು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸುವ ಮೂಲಕ ಜನರಲ್ಲಿ ವಿಶ್ವಾಸ ತುಂಬುವಂತ ಒಂದು ಪ್ರಯತ್ನ ಮಾಡಿದೆ. ಎರಡು ಜಿಲ್ಲಾದ್ಯಂತ 2800ಕ್ಕೂ ಹೆಚ್ಚು ಕಡೆ ಈ ಸರಿ ದೊಡ್ಡ ಮಟ್ಟದಲ್ಲಿ ಗಣೇಶವನ್ನ ಒಂದು ಸಾರ್ವಜನಿಕವಾಗಿ ಕೂರಿಸಿರುವಂತದ್ದು. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡಿರಲಿಲ್ಲ, ಆದ್ರೆ ಈ ಬಾರಿ ಜನರು ತುಂಬಾ ಉತ್ಸಾಹದಿಂದ ಗಣೇಶೋತ್ಸವ ಆಚರಣೆ ಮಾಡುವ ಹಿನ್ನೆಲೆ ಜಿಲ್ಲಾಡಳಿತ ಕೂಡ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. 2800ಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ತರದ ಗಣಪತಿನ ಕೂರಿಸಿದ್ದಾರೆ. ಹಾಗಾಗಿ ಪೊಲೀಸರ ಮೇಲೆ ತುಂಬನೇ ಸಹಜವಾಗಿ ಒತ್ತಡ ಇದೆ, ಮತ್ತೆ ಹೆಚ್ಚಿನ ಜವಾಬ್ದಾರಿ ಇಲಾಖೆ ಮೇಲೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ರಸ್ತೆ ಒಳಗೆ ಇಲಾಖೆ ರೆಡಿ ಇಲ್ಲ. ಹಾಗಾಗಿ ಇವತ್ತಿನಿಂದ ನಿನ್ನೆ ಸಂಜೆಯಿಂದನೇ ಈ ಒಂದು ಒಂದು ಸ್ಥಳ ನಿಯೋಜನೆ ಆಗಿರ್ಬೋದು, ಅಲ್ಲಿರುವಂತಹ ಪ್ರದೇಶದಲ್ಲಿ ಬಂದೋಬಸ್ತ್ ಏರ್ಪಡಿಸೋದ್ರ ಬಗ್ಗೆ ರೌಂಡ್ಸ್ ಆಗಿರ್ಬೋದು, ಈ ತರ ಏನೇನು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಆ ಎಲ್ಲ ಕ್ರಮಗಳನ್ನ ಜಿಲ್ಲಾ ಪೊಲೀಸ್ ಇಲಾಖೆ ಕೈಗೊಂಡಿದೆ. ಎಸ್ಪಿ ಲಕ್ಷ್ಮೀ ಪ್ರಸಾದ್ ಅವರು ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವ ಮೂಲಕ ಕೆಎಸ್ಆರ್ಪಿ ತುಕಡಿಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಅವೈಲೇಬಲ್ ಇರುವಂತಹ ಸೋರ್ಸ್ ಮತ್ತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಹಿಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಈಗ ಬೇರೆ ಜಿಲ್ಲೆಗಳಲ್ಲಿ ಏನು ಕೆಲಸ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳು ಅವ್ರನ್ನ ಕೂಡ ಕರ್ಸ್ಕೊಂಡ್ಬಿಟ್ಟು ಅವ್ರಿಗೆ ಎಲ್ಲ ಜವಾಬ್ದಾರಿಗಳನ್ನು ಯೋಜನೆ ಮಾಡೋದ್ರ ಮೂಲಕ ಯಾವ ಕಾರಣಕ್ಕೂ ಯಾವ ರೀತಿಯ ರಿಸ್ಕ್ ಒಳಗಬಾರದು, ಮತ್ತೆ ಜನಕ್ಕೆ ಒಂದು ರೀತಿಯ ವಿಶ್ವಾಸ ಮೂಡಿಸೋದ್ರ ಮೂಲಕ ಹಬ್ಬವನ್ನ ಸರಳವಾಗಿ ಮತ್ತೆ ಆ ಸಂಭ್ರಮದ ಆಚರಣೆ ಮಾಡಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ಇಲಾಖೆ ಮುಂದಾಗಿರುವಂಥದ್ದು. ಹಾಗಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಾಗಿರ್ಬೋದು, ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಸಮಾಜಘಾತುಕ ವ್ಯಕ್ತಿಗಳ ಬಂಧನ ಆಗಿರ್ಬೋದು, ಕಿಡಿಗೇಡಿಗಳ ಗಡಿಪಾಡಾಗಿರ್ಬೋದು, ಈ ತರ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡೋದ್ರ ಮೂಲಕ ಜನರಲ್ಲಿ ಶಿವಮೊಗ್ಗ ಮತ್ತು ಭದ್ರಾವತಿ ಸೇರಿದಂತೆ ಜಿಲ್ಲಾದ್ಯಂತ ಎಲ್ಲೆಲ್ಲಿ ಕೋಮು ಸೂಕ್ಷ್ಮ ಪ್ರದೇಶಗಳಿದೆ ಆಯಾ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಏರ್ಪಡಿಸುವ ಮೂಲಕ ಜನರಲ್ಲಿ ಒಂದು ವಿಶ್ವಾಸ ಮೂಡಿಸಿರುವಂತಹ ಪ್ರಯತ್ನ ಇಲಾಖೆ ನಡೆಸಿರುವಂತದ್ದು ಜಾನ್ವಿ.